गुड मॉर्निंग ऑल ऑफ यू इवत्तु इंटर तरगति विद्यार्थिगळिगे इंग्लिश मीडियम विद्यार्थिगळिगे तात्विक भागदल्लि थियरी क्लास अल्लि नावु चाप्टर नंबर 2 वॉलीबॉल चाप्टर में तुम्हारे वॉलीबॉल इट इज के माइंडर मेजर गेम्स में मकल के चाप्टर 2 नली वॉलीबॉल चाप्टर ना नाम बोलते अध्ययन मारने मकले सो मदल के ना वो वॉलीबॉल गेम बगे ये लल मकल के बोलते लेते समझा बेसिक रूल्स है ना ಗೊತ್ತಿರುತ್ತೆ ಸೊ ಈ ವರ್ಷ ನಾವು ಈ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ವಾಲಿಬಾಲ್ ಪಾಠದ ಕೆಲವು ಅಂಶಗಳನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಸೊ ಮೊದಲಿಗೆ ಫಾಲೋವಿಂಗ್ ಆಸ್ಪೆಕ್ಟ್ಸ್ ಆರ್ ಲರ್ನ್ ಇನ್ ದಿಸ್ ಚಾಪ್ಟರ್ ಫಸ್ಟ್ ಒನ್ ಹಿಸ್ಟ್ರಿ ಆಫ್ ದ ಗೇಮ್ ಹಿಸ್ಟ್ರಿ ಆಫ್ ದ ಗೇಮ್ Second one, layout of volleyball court, measurements and equipments. So third one, rules of the game. So we are going to learn three aspects. So first one, history of the game, layout of volleyball court, measurement and equipments. So third one. Rules of the game. So first one, history of the game. The game of volleyball was invented by William G. Morgan of United States. Andre, ee volleyball aatamanna kandirthakanta vyakti yaarappa antandre William G. Morgan. He's from United States. Came from United States. In the beginning, it was played for recreation purpose by using a ball which was rolled of cloths. It was played for recreation purpose. Andre volleyball aatavanna modalige manovullasakoskara recreation koskara aatavanna aata aadta iddru ಯಾವ ತರ ಅಂತಂದ್ರೆ ಬೈ ಯೂಸಿಂಗ್ ಎ ಬಾಲ್ ವಿಚ್ ವಾಸ್ ಎ ರೋಲ್ ಆಫ್ ಕ್ಲಾಸ್ ಅಂದ್ರೆ ಮೊದಲಿಗೆ ವಾಲಿಬಾಲ್ ಇರ್ತಾ ಇರಲಿಲ್ಲ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂತ ಸಮಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ ಕ್ಲಾತ್ ಗಳು ಏನು ವೇಸ್ಟ್ ಬಟ್ಟೆ ಇರುತ್ತೆ ಆ ಬಟ್ಟೆಯನ್ನ ಸುತ್ತಿಕೊಂಡು ಬಿಟ್ಟು ಈ ವಾಲಿಬಾಲ್ ಆಟವನ್ನ ಆಡ್ತಾ ಇದ್ರು ದಿ ಬಾಲ್ ಪಾಸ್ಡ್ ಎಬೋ ದ ನೆಟ್ ವಿಚ್ ವಾಸ್ ಟೈಡ್ ಟು ಪೋಲ್ಸ್ ಆನ್ Both sides. The ball passed above the net, which was tied to poles on both sides. Andre, a batte sutrata kanta chendu. Navenalli, agina kaldali, andre prachina kaldali, yendo thambalanna ettittu ondu daravanna kettirta idde. A darada akade mattu darada meligide. ಎಸ್ ಎ ಭಾಗಕ್ಕೆ ಮತ್ತು ಬಿ ಭಾಗಕ್ಕೆ ಅದೇನಾಗ್ತಾ ಇತ್ತು ಅಂತಂದ್ರೆ ಆ ಬಾಲ್ ಹೋಗ್ತಾ ಇತ್ತು ದ ನೇಮ್ ವಾಲಿಬಾಲ್ ವಾಸ್ ಕಂಟಿನ್ಯೂಡ್ ಟು ದಿಸ್ ಗೇಮ್ ನೋಡಿ ಅವಾಗ ಏನಾಯ್ತು ಅಂತಂದ್ರೆ ಈ ಆಟಕ್ಕೆ ವಾಲಿಬಾಲ್ ಅಂತಕ್ಕಂಥ ಹೆಸರು ಅದು ಕಂಟಿನ್ಯೂ ಆಗ್ತಾ ಹೋಯ್ತು ಯಾಕೆ ಅಂತಂದ್ರೆ ಸೊ ಗಾಳಿಯಲ್ಲಿ ವಾಲಿಬಾಲ್ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಏನಾಗ್ತಾ ಇತ್ತು ಗಾಳಿಯಲ್ಲಿ ತೇಲ್ತಾ ಹೋಗೋದ್ರಿಂದ ವಾಲಿ ಅಂತಕ್ಕಂತಹ ಹೆಸರು ಬಂತು ವಾಲಿ ಮೀನ್ಸ್ ಗಾಳಿ ಏ ಇಂಗ್ಲಿಷ್ ನಾವೆಲ್ಲ ಕರಿತೀವಿ ಏ ಅಂತ ಕರಿತೀವಿ ದ ನೇಮ್ ವಾಲಿಬಾಲ್ ವಾಸ್ ಕಾಯಿನ್ ಟು ದಿಸ್ ಗೇಮ್ ಬಿಕಾಸ್ ದ ಬಾಲ್ ಪಾಸಸ್ ಆನ್ ವಾಲೀಸ್ ಎಂಬುದ ನೆಟ್ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಾಲ್ ಆ ನೆಟ್ಟಿನ ಮೇಲ್ಭಾಗಕ್ಕೆ ಗಾಳಿಯಲ್ಲಿ ತೇರ್ತೋದ್ರಿಂದ ಅದಕ್ಕೆ ವಾಲಿಬಾಲ್ ಅಂತಕ್ಕಂಥ ಹೆಸರು ಬಂತು ದಿಸ್ ಗೇಮ್ ಹ್ಯಾಡ್ ಬಿಗನ್ ಅಟ್ ವಾಲಿಯೋ Massachusetts on
ಓಕೆ ಅಂಡರ್ಸ್ಟುಡ್. ಸೊ ಇದು ಒಲಿಂಪಿಕ್ ಅಲ್ಲಿ ಯಾವಾಗ ಪಾದಾರ್ಪಣೆ ಮಾಡ್ತು ವಾಲಿಬಾಲ್ ಅಂತಕ್ಕಂತ ಗೇಮ್ ಅಂತಂದ್ರೆ 1964 ಅಲ್ಲಿ ಇದು ಟೋಕಿಯೋ ಒಲಿಂಪಿಕ್ ಅಲ್ಲಿ ಇಂಟ್ರೊಡ್ಯೂಸ್ ಆಯ್ತು. ಸೊ ಹಾಗಾದ್ರೆ ಕೋರ್ಟ್, ಸೊ ಕೋರ್ಟ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಂಡ್ ಮೆಜರ್ಮೆಂಟ್. ಸೊ ಯಾವ್ದು ಇದೆ ಕೋರ್ಟ್ ಅಂತಂದ್ರೆ, ಸೊ ದಿಸ್ ಇಸ್ ಅ ವಾಲಿಬಾಲ್ ಕೋರ್ಟ್. ಸೊ ಆಕ್ಚುಲಿ ಲೆಂತ್ ಬಂದ್ಬಿಟ್ಟು 18 meters. ಎಷ್ಟೇ? ಸೊ 18 meters. ವಿಡ್ತ್ ಬಂದ್ಬಿಟ್ಟು 9 meters. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಂಡ್ ಲೈನ್. ಸೊ ದಿಸ್ ಇಸ್ ಕಾಲ್ಡ್ ಎಂಡ್ ಲೈನ್. ದಿಸ್ ಇಸ್ ಕಾಲ್ಡ್ ಸೈಡ್ ಲೈನ್. ಓಕೆ, ಸೊ ದಿಸ್ ಇಸ್ ಪೋಲ್ಸ್, ವಾಲಿಬಾಲ್ ಪೋಲ್ಸ್. This is called center line. Okay, so this is called center line. So here we attack line. So this is called attack line. Attack line. So end line to attack line 6 meters. So attack line to center line 3 meters. Here also same. Center line to attack line 3 meters. So attack line to end line we are seeing 6 meters. So half of the court measurement 9 meters. So this is half of the court measurement 9 meters. So totally 18 meters length. 18 meters length width. 9 meters. Okay, understood. So, ಮಕ್ಕಳೇ, so volleyball ಆಟದ ಉದ್ದ ಬಂದ್ಬಿಟ್ಟು 18 meter ಬರುತ್ತೆ, ಅಗಲ ಬಂದ್ಬಿಟ್ಟು 9 meters ಬರುತ್ತೆ. ಸೊ ಹಾಗಾದ್ರೆ ಎಂಡ್ ಲೈನ್ ಟು ಅಟ್ಯಾಕ್ ಲೈನ್ 6 meter, ಅಟ್ಯಾಕ್ ಲೈನ್ ಟು ಸೆಂಟರ್ ಲೈನ್ 3 meters, ಸೆಂಟರ್ ಲೈನ್ ಟು ಅಟ್ಯಾಕ್ ಲೈನ್ 3 meter, ಅಟ್ಯಾಕ್ ಲೈನ್ ಟು ಎಂಡ್ ಲೈನ್ 6 meter. ಟೋಟಲ್ ಸೊ 18 meter ಅನ್ನು ನಾವು volleyball ಗ್ರೌಂಡ್ ಅಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಸೊ ಇದು ಅಂಕಣದ ಗ್ರೌಂಡ್ ಮೆಜರ್ಮೆಂಟ್. ಸೊ ಅಗೇನ್ ದ ಕೋರ್ಟ್ ಮೆಜರ್ಸ್ ಎ ಲೆಂತ್ ಆಫ್ 18 meters. ಕೋರ್ಟ್ ಮೆಜರ್ಸ್ ಎ ಲೆಂತ್ ಆಫ್ 18 meters ಅಂಡ್ ವಿಡ್ತ್ ಆಫ್ 9 meters. ವಿಡ್ತ್ ಆಫ್ 9 meters. ದ ಕೋರ್ಟ್ ಈಸ್ ಡಿವೈಡೆಡ್ ಇಂಟು ಟೂ ಈಕ್ವಲ್ ಹಾಲ್ಸ್ ಆಫ್ 9 into 9 meters. ಸೊ ನೋಡಿ, ವಾಲಿಬಾಲ್ ಅಂಕಣ ಈಕ್ವಲ್ ಡಿವೈಡ್ ಆಗಿದೆ. ಇಸ್ ಇಸ್ ಟು 9 ಹಿಯರ್ ದಿಸ್ ಲೈನ್. ಓಕೆ, ಸೊ ದಿಸ್ ಇಸ್ 18, ದಿಸ್ ಇಸ್ 15. ಸೊ ಹಿಯರ್ 9 meter ಬರುತ್ತೆ, ಇಲ್ಲಿ 9 meter ಬರುತ್ತೆ. ಓಕೆ, ಅದಕ್ಕೆ ಅಲ್ಲಿ ಹೇಳಿದರೆ ದ ಕೋರ್ಟ್ ಈಸ್ ಡಿವೈಡೆಡ್ ಇಂಟು ಟೂ ಈಕ್ವಲ್ ಆರ್ಸ್ ಆಫ್ 9 into 9 meters. ಎ ಲೈನ್ ಈಸ್ ಡ್ರಾನ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 meters ಅವೇ ಫ್ರಮ್ ದ ಸೆಂಟರ್ ಲೈನ್ ಅಂಡ್ 6 meters ಅವೇ ಫ್ರಮ್ ದ ಎಂಡ್ ಲೈನ್. ಅದೇ ಹೇಳಿದೆ 6 meter ಮತ್ತೆ 3 meters. ಸೊ ಎಂಡ್ ಲೈನ್ ಟು ಅಟ್ಯಾಕ್ ಲೈನ್ 6 meter ಬರುತ್ತೆ, ಅಟ್ಯಾಕ್ ಲೈನ್ ಟು ಸೆಂಟರ್ ಲೈನ್ 3 meters ಬರುತ್ತೆ. ದಿಸ್ ಲೈನ್ ಇಸ್ ಕಾಲ್ಡ್ ದ ಅಟ್ಯಾಕ್ ಲೈನ್. ಸೊ ಇದಕ್ಕೆ ನಾವು ಏನು ಕರಿತೀವಿ, ಅಟ್ಯಾಕ್ ಲೈನ್ ಅಂತೇಳಿ ನಾವು ಕರಿತೀವಿ. ಇಟ್ ಸಪರೇಟ್ಸ್ ಎ ಕೋರ್ಟ್ ಇಂಟು ಫ್ರಂಟ್ ಝೋನ್ ಅಂಡ್ ಬ್ಯಾಕ್ ಝೋನ್. ನೋಡಿ, ಸೊ ಸೆಂಟರ್ ಲೈನ್ ಇಂದ ಅಟ್ಯಾಕ್ ಲೈನ್ ಗೆ ಏನು ಅಂತಲ್ವಾ, ದಿಸ್ ಇಸ್ ಕಾಲ್ಡ್ ಫ್ರಂಟ್ ಝೋನ್, ದಿಸ್ ಇಸ್ ಕಾಲ್ಡ್ ಬ್ಯಾಕ್ ಝೋನ್. ಅದೇ ಹಿಂದೆ ಬರುತ್ತೆ 6 meter ಏನು ಅಂತಲ್ವಾ, ಅದಕ್ಕೆ ನಾವು ಬ್ಯಾಕ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಲೈನ್ ಇಸ್ ಮಾರ್ಕ್ಡ್ ಬೈ 5 dashed lines ಆಫ್ 15 centimeters ಅಂಡ್ ಈಚ್ ವಿತ್ 20 centimeters ಸ್ಪೇಸ್ ಬಿಟ್ವೀನ್ ದೆಮ್. ಸಿಮಿಲರ್ಲಿ ಬೋತ್ ಸೈಡ್ ಲೈನ್ಸ್ ಆರ್ ಎಕ್ಸ್ಟೆಂಡೆಡ್ ಅಬೌಟ್ 15 centimeters ವಿತ್ ಗ್ಯಾಪ್ ಆಫ್ 20 centimeter behind end line as shown in the picture in order to limit some service area. Actually in textbook alli ground marking antrada chitra ide, adu neevu clearly observe madidre nimge gottagutte. So agade next equipments, what are the equipments using in volleyball game? So first one, the equipments that are used in volleyball are a ball made a smooth leather, a net, side bags and antenna. So volleyball alli namu ball bekagutte,
ಸೊ ಆ ಬಾಲ್ಗೆ ಸ್ಮೂತ್ ಲೆದರ್ ಇರುತ್ತೆ ಒಳಗಡೆ, ಮತ್ತೆ ನೆಟ್ ಬೇಕಾಗುತ್ತೆ, ಸೈಡ್ ಬ್ಯಾಂಡ್ಸ್ ಬೇಕಾಗುತ್ತೆ, ಮತ್ತು ಆಂಟೆನ ಬೇಕಾಗುತ್ತೆ. ಹಾಗಾದ್ರೆ ದಿ ಬಾಲ್, ಸೊ ಬಾಲ್ ಏನು ಯಾವ ತರ ಬಾಲ್ ಅನ್ನು ಮಾಡ್ತಾರೆ ಅಂತಂದ್ರೆ, ಸ್ಪೆರಿಕಲ್ ಬಾಲ್ಸ್ ಮೇಡ್ ಆಫ್ ಸಾಫ್ಟ್ ಲೆದರ್ ಆರ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಆರ್ ಯೂಸ್ಡ್ ಇನ್ ದಿಸ್ ಗೇಮ್. ಸಿಂಥೆಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿಬಿಟ್ಟು ಈ ಬಾಲ್ ನ ತಯಾರ ಮಾಡ್ತಾರೆ. ಸಚ್ ಎ ಬಾಲ್ ಕನ್ಸಿಸ್ಟ್ ಆಫ್ ಬ್ಲಡರ್ ಟು ಇನ್ಫ್ಲೇಟ್ ವಿತ್ ಏರ್. ಸೊ ಬಾಲ್ ಒಳಗಡೆ ಏನಿರುತ್ತೆ, ಬ್ಲಾಡರ್ ಇರುತ್ತೆ, ಆ ಬ್ಲಾಡರ್ ಗೆ ಏರ್ ಅನ್ನ ತುಂಬಬೇಕಾಗುತ್ತೆ. ದಿ ಬಾಲ್ಸ್ ಮೇ ಬಿ ಯೂನಿಫಾರ್ಮ್ ಬ್ರೈಟ್ ಕಲರ್ ಆರ್ ಮಿಕ್ಸರ್ ಆಫ್ ಸರ್ವಲ್ ಕಲರ್ಸ್. ಸೊ ಬಾಲ್ ಅನ್ನ ಸೊ ವೈಟ್ ಕಲರ್ ಅನ್ನು ನಾವು ನೋಡ್ಬೋದು, ಆಮೇಲೆ ಯೆಲ್ಲೋ ಬ್ಲೂ ಮಿಕ್ಸ್ಡ್ ಕಲರ್ ಆಗಿ ನಾವು ಬಾಲ್ ಅನ್ನ ನೋಡ್ತೀವಿ. ಮತ್ತೆ ಸರ್ಕಮ್ಫರೆನ್ಸ್ ಆಫ್ ದ ಬಾಲ್ ವೆನ್ ಇನ್ಫ್ಲೇಟೆಡ್ ಶೆಲ್ ಬಿ 65-67 ಸೆಂಟಿಮೀಟರ್ ಹ್ಯಾಂಡ್ ಶೆಲ್ ವೈಟ್ ಅಬೌಟ್ 262-280 ಗ್ರಾಮ್. ದ ಬಾಲ್ ಆಫ್ ದ ವಾಲಿಬಾಲ್ ಸರ್ಕಮ್ಫರೆನ್ಸ್ ಎಷ್ಟು ಅಂತಂದ್ರೆ 65-67 ಸೆಂಟಿಮೀಟರ್, ಅದು ಸರ್ಕಮ್ಫರೆನ್ಸ್ ಬರುತ್ತೆ ಬಾಲ್ ನ ಸುತ್ತಳತೆ. ಇನ್ನು ವೈಟ್ ಬಂದ್ಬಿಟ್ಟು 262-280 ಗ್ರಾಮ್ಸ್ ನಾವು ವೈಟ್ ಅನ್ನ ನಾವು ನೋಡ್ತೀವಿ. ಇದು ಬಾಲಿನ ಒಂದು ಚಿತ್ರಣ. ದಿ ನೆಟ್, ದಿ ವಾಲಿಬಾಲ್ ನೆಟ್ ಈಸ್ 9.5 meters to 10 meters ಲಾಂಗ್. ಸೊ ವಾಲಿಬಾಲ್ ನೆಟ್ ನ ಉದ್ದ ಬಂದ್ಬಿಟ್ಟು 9.5 meters to 10 meters ಲಾಂಗ್, ಅಂದ್ರೆ 9.5 meters ಇಂದ 10 meters ಅದರ ಲೆಂತ್ ಬರುತ್ತೆ. ಅಂಡ್ ಆಸ್ ಮೆಸ್ಸೆಸ್ ಆಫ್ 10 centimeters ಪರ್ ಹೇರ್. ಸೊ ನೋಡಿ ವಾಲಿಬಾಲ್ ಅಲ್ಲಿ ಏನು ಮೆಸ್ಸೆಸ್ ಕೊಡ್ತವೆ, ಸ್ಕ್ವೇರ್ 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 ಏನ್ ಕೊಡ್ತವಲ್ವ, ಸೊ ಅದು 10 centimeters ಸ್ಕ್ವೇರ್ ಆಗಿ ಇರ್ತವೆ. ದ ಟಾಪ್ ಆಫ್ ದ ನೆಟ್ ಈಸ್ ಫಾಸ್ಟೆಂಡ್ ಬೈ ಎ ವೈಟ್ ಬ್ಯಾಂಡ್ ಆಫ್ 7 centimeters ವಿತ್ ಅಲಾಂಗ್ ದ ಲೆಂತ್ ಆಫ್ ದ ನೆಟ್. ಆನ್ ಬೋತ್ ಸೈಡ್ಸ್ ಆಫ್ ದ ನೆಟ್ ವೈಟ್ ಸೈಡ್ ಬ್ಯಾಂಡ್ಸ್ ಆರ್ ಟೈಡ್ ಪರ್ಪೆಂಡಿಕ್ಯುಲರ್ ಟು ದ ಸೈಡ್ ಲೈನ್ಸ್ ಅಂಡ್ ಇಟ್ಸ್ ಲೆಂತ್ ಈಸ್ 1 meter ಅಂಡ್ ವಿಡ್ತ್ ಈಸ್ 5 centimeters. ಸೊ ನೋಡಿ ಲೆಂತ್ ಆ ನೆಟ್ಟಿಗೆ 9-10 meters ಉದ್ದ ಬರುತ್ತೆ, ಇನ್ನ ಅದರ ಮೆಸ್ಸೆಸ್ ಹೇಳ್ಕೊಡ್ತವೆ, ಅದು 10 centimeters ಒಂದು ಮೆಸ್ಸೆಸ್ ಸ್ಕ್ವೇರ್ 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 ಅಂತ ಬಾಕ್ಸ್ ಬಾಕ್ಸ್ ಇರುತ್ತೆ. ಇನ್ನ ನೆಟ್ಟಿನ ಏನು ಸುತ್ತಳತೆ ಏನು ಇರುತ್ತಲ್ವ, ಸೊ ಅಲ್ಲಿ ಆ ವೈಟ್ ಬ್ಯಾಂಡ್ ಅನ್ನು ಹಾಕಿಬಿಟ್ಟು ಮಾಡಿರ್ತಾರೆ. ಸೊ ದಿಸ್ ಇಸ್ ದ ನೆಟ್. ನೆಕ್ಸ್ಟ್ ಆಂಟೆನಾ. ಸೊ ಆಂಟೆನಾ ಅಂದ ತಕ್ಷಣ ಟಿವಿ ಬರುತ್ತಲ್ವ, ಆ ಆಂಟೆನಾ ಅಲ್ವಾ, ಆ ಆಂಟೆನಾ ಅಲ್ಲ. ಸೊ ವಾಲಿಬಾಲ್ ಗೇಮ್ ಅಲ್ಲಿ ಸಹ ನಾವು ಆಂಟೆನಾ ಅಂತ ನಾವು ನೋಡ್ತೀವಿ. ಮತ್ತೆ ದ ಆಂಟೆನಾ ಆಫ್ 1.80 meters ಲೆಂತ್ ಅಂಡ್ 10 millimeter diameter of fixed at the outer edge of side bands on both sides of the net. So adra antenna do udda bandittu 1.80 udda barutte, adu matte ina 10 millimeter diameter adu chinna kalutte. Idu eno kol ide alva, so idikku swalpa chikku irutte. So udda bandittu 1.80 meters irutte. So idu length antadre illige avaru adana tayina martare. ಸೊ ಇದಕ್ಕೆ ಆಂಟೆನ ಬಂದಿತ್ತು. ಇನ್ನು ಪೋಲ್ಸ್, ದ ಪೋಲ್ಸ್ ಬಿಟ್ವೀನ್ ವಿಚ್ ದ ನೆಟ್ ಈಸ್ ಸ್ಟ್ರಚ್ ಆರ್ ಫಿಕ್ಸ್ಡ್ ಫ್ರಿಮ್ಲಿ 0.5 meters to 1 meter. ಸೊ ಪೋಲ್ ಎಲ್ಲ ಅಂತಂದ್ರೆ ದಿಸ್ ಇಸ್ ಸೈಡ್ ಲೈನ್ ಅಂದ್ರೆ, ಸೊ ಈ ಸೈಡ್ ಲೈನ್ ಅರ್ಧ ಮೀಟರ್ ಅಥವಾ 1 meter ಹೊರಗಡೆ ನಾವು ಪೋಲ್ ಅನ್ನ ನೆಡಬೇಕು, ಡಿಕ್ ಮಾಡಬೇಕು. ಅವೇ ಫ್ರಮ್ ದ ಸೈಡ್ ಲೈನ್ ಫ್ರಮ್ ಐದರ್ ಸೈಡ್ ಎರಡೂ ಸೈಡ್ಗೆ ಸೈಡ್ ಲೈನ್ ಹೊರಭಾಗದಲ್ಲಿ ಅಂದ್ರೆ ಅರ್ಧ ಮೀಟರ್ ಆಗಿರ್ಬೋದು ಅಥವಾ 1 meter ಹೊರಗಡೆ ಭಾಗದಲ್ಲಿ ನಾವು ಅದನ್ನ ಹಾಕ್ಬೇಕು. ಅಂಡ್ ಇನ್ ಲೈನ್ ವಿತ್ ದ ಸೆಂಟರ್ ಲೈನ್ ದ ಪೋಲ್ ಶುಡ್ ಬಿ ಸ್ಪೆರಿಕಲ್ ಸ್ಮೂತ್ ಅಂಡ್ 2.5 meters ಇನ್ ಲೈನ್ ಎಂಬ ಗ್ರೌಂಡ್. ಸೊ ಗ್ರೌಂಡಿನ ಮೇಲ್ಭಾಗಕ್ಕೆ ಪೋಲ್ ಬಂದ್ಬಿಟ್ಟು 2.5 meters ನ ಲೆಂತ್ ಇರಬೇಕು, ಆಮೇಲೆ ಸ್ಮೂತ್ ಆಗಿರ್ಬೇಕು, ನೋಡಕ್ಕೆ ಸ್ಮೂತ್ ಆಗಿರ್ಬೇಕು, ಒರಟು ಒರಟಾಗಿ ರಫ್ ಆಗಿ ಇರಬಾರ್ದು. ಸೊ ಲಾಸ್ಟ್ ಒನ್ ರೂಲ್ಸ್ ಆಫ್ ದ ಗೇಮ್. Rules of the game. Every team consists of 6 players and 6 substitute players. So players will be to So players 6 + 6 = 12 players. So we are seeing in the volleyball game
ಪ್ಲೇಯರ್ಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಅಂದ್ರೆ ಒಳಗಡೆ ಆಟಗಾರರು ಆರು ಜನ ಇರ್ತಾರೆ. ಇನ್ನ ದೀಸ್ ಸಿಕ್ಸ್ ಮೆಂಬರ್ಸ್ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್. ಈ ಆರು ಜನಕ್ಕೆ ನಾವೇನಂತ ಕರಿತೀವಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಅಂತೇಳಿ ಕರಿತೀವಿ. ದ ಟೀಮ್ ಟು ಸರ್ವ್ ಫಸ್ಟ್ ಶಾಲ್ ಬಿ ಡಿಸೈಡೆಡ್ ಬೈ ಟಾಸ್ ಆಫ್ ಎ ಕಾಯಿನ್. ಸೊ ನಾವು ಆಟವನ್ನ ಪ್ರಾರಂಭ ಮಾಡಬೇಕಂದ್ರೆ ನಾವೇನ್ ಮಾಡಬೇಕು ಬೈ ಬಿ ಡಿಸೈಡೆಡ್ ಬೈ ಎ ಟಾಸಿಂಗ್ ಆಫ್ ಎ ಕಾಯಿನ್ ಅಂದ್ರೆ ಕಾಯಿನ್ ನಾಣ್ಯವನ್ನು ಚುಮ್ಮುವುದರ ಮುಖಾಂತರ ನಾವು ಆಟವನ್ನ ಪ್ರಾರಂಭ ಮಾಡಬೇಕು. ಸರ್ವಿಸ್ ಇಸ್ ಆನ್ ಆಕ್ಟಿವಿಟಿ ಇನ್ ವಿಚ್ ಒನ್ ಆಫ್ ದ ಪ್ಲೇಯರ್ಸ್ ಆಫ್ ದ ಸರ್ವಿಂಗ್ ಟೀಮ್ ಸಿಚುಯೇಟೆಡ್ ಇನ್ ಝೋನ್. ಸೊ ಒನ್ ಟಾಸ್ ದ ಬಾಲ್ ಇನ್ ಟು ಹೇರ್ ಅಂಡ್ ದೆನ್ ಹಿಟ್ ಹಿಟ್ ಇನ್ ಟು ದ ಅಪೋನೆಂಟ್ಸ್ ಗೋಲ್ ಅಬೌ ದ ನೆಟ್. ದ ರಿಸೀವಿಂಗ್ ಟೀಮ್ ವಿಲ್ ಬಿ ಹ್ಯಾವ್ ಮ್ಯಾಕ್ಸಿಮಮ್ ಆಫ್ ತ್ರೀ ಟಚಸ್ ಟು ಹಿಟ್ ಇಟ್ ಫ್ರಮ್ ಅಬೌ ದ ನೆಟ್ ಅಂದ್ರೆ ವಾಲಿಬಾಲ್ ಮಾಡತಕ್ಕಂತ ಸರ್ವಿಸ್ ಪ್ಲೇಯರ್. ಸೊ ಬಾಲ್ ನ ಏನ್ ಮಾಡ್ಬೇಕು ತೂರ್ಬೇಕು, ಬಾಲ್ ನ ಸ್ವಲ್ಪ ಟಾಸ್ ಮಾಡ್ಬೇಕು, ಸರ್ವಿಸ್ ಅನ್ನ ಮಾಡ್ಬೇಕು, ಸರ್ವಿಸ್ ಅನ್ನ ಮಾಡ್ಬೇಕು. ಸೊ ಆ ಸರ್ವಿಸ್ ಮಾಡ್ತಕ್ಕಂತ ಬಾಲ್ ನೆಟ್ಟಿನ ಮೇಲ್ಭಾಗಕ್ಕೆ ಅದು ಹೋಗ್ಬೇಕು. ಅಪೋನೆಂಟ್ ಟೀಮ್ ನಾನು ಸಹ ಏನ್ ಮಾಡ್ಬೇಕು ಮೂರು ಟಚ್ ಗೆ ಆ ಬಾಲ್ ಅನ್ನ ಕಲಿಸ್ಬೇಕಾಗುತ್ತೆ. ದ ಪ್ರೊಸೆಸ್ ಆಫ್ ಬಾಲ್ ಬೀಂಗ್ ಸೆಂಟ್ ಅಕ್ರಾಸ್ ದ ನೆಟ್ ಫ್ರಮ್ ಒನ್ ಸೈಡ್ ಟು ಅನದರ್ ಕಂಟ್ರೀಸ್ ಟಿಲ್ ದ ಬಾಲ್ ಈಸ್ ಡ್ರಾಪ್ ಅಂದ್ರೆ ಬಾಲ್ ಡ್ರಾಪ್ ಆಗತ್ತಂತ ಅಂದ್ರೆ ಬೀಳತ್ತಂತ ಆ ಬಾಲ್ ನ ಎ ತಗಿದ್ರು ಆಟ ಆಡ್ತಿರ್ಬೇಕು ಮತ್ತೆ ಬಿ ತಗಿದ್ರು ಸಹ ಇದನ್ನ ಆಟ ಆಡ್ತಿರ್ಬೇಕು. ಯಾವಾಗ ಟಿಲ್ ದ ಬಾಲ್ ಈಸ್ ಡ್ರಾಪ್ ಬಾಲ್ ಕೆಳಗೆ ಬೀಳತ್ತಂತ ಸಹ ಆಟವನ್ನ ಕಂಟಿನ್ಯೂ ಮಾಡ್ತಿರ್ಬೇಕು. ಆರ್ ಎ ಟೀಮ್ ಕಮಿಟ್ಸ್ ಎ ಫೌಲ್ ಸಚ್ ಎ ಪ್ರೊಸೆಸ್ ಈಸ್ ನೋನ್ ಆಸ್ ರ್ಯಾಲಿ. ಏನು ಬಾಲ್ ಈ ತಂಡದಿಂದ ಆ ತಂಡಕ್ಕೆ ಆ ತಂಡದಿಂದ ಈ ತಂಡಕ್ಕೆ ಏನು ಬಾಲ್ ಪಾಸ್ ಆಗ್ತಾ ಇರುತ್ತೆ ಅದಕ್ಕೆ ನಾವೇನು ಕರಿತೀವಿ ರ್ಯಾಲಿ ಅಂತ ಕರಿತೀವಿ ಅಂತ ಹೇಳಿದ್ರೆ ನೋಡಿ. ಆರ್ ಎ ಟೀಮ್ ಕಮಿಟ್ಸ್ ಎ ಫೋಲ್ ಸಚ್ ಎ ಪ್ರೊಸೆಸ್ ಇಸ್ ನೋನ್ ಆಸ್ ರ್ಯಾಲಿ. ಬಾಲ್ ಇಲ್ಲಿಂದ ಅಲ್ಲಿಗೆ ಅಲ್ಲಿ ಅಲ್ಲಿ ಹೋಗ್ತದಕ್ಕೆ ನಾವು ರ್ಯಾಲಿ ಅಂತ ಕರಿತೀವಿ. ದ ಟೀಮ್ ವಿಚ್ ವಿನ್ಸ್ ಎ ರ್ಯಾಲಿ ಈಸ್ ಅವಾರ್ಡೆಡ್ ಎ ಪಾಯಿಂಟ್. ದ ರ್ಯಾಲಿ ಪಾಯಿಂಟ್ ಸಿಸ್ಟಮ್ ದ ಟೀಮ್ ವಿಚ್ ವಿನ್ಸ್ ಎ ರ್ಯಾಲಿ ಗೆಟ್ಸ್ ಟು ಸರ್ವ್ ದ ಬಾಲ್ ವಿತ್ ಎ ಪಾಯಿಂಟ್ ಟು ಹಿಟ್ಸ್ ಕ್ರೆಡಿಟ್ ಅಂಡ್ ಪ್ಲೇಯರ್ಸ್ ಆಫ್ ಸರ್ವಿಂಗ್ ಟೀಮ್ ಚೇಂಜ್ ದೇರ್ ಪೊಸಿಷನ್ ಆಸ್ ಶೋನ್ ಇನ್ ದ ಫಿಗರ್. ಸೊ ನಿಮಗೆ ನಾನು ಹೇಳಿದ ಹಾಗೆ ವಾಲಿಬಾಲ್ ಅಲ್ಲಿ ಎರಡು ರೂಲ್ಸ್ ಎರಡು ಮೆಥಡ್ ಅನ್ನ ಮಾತಾಡ್ಬೋದು. ಒಂದು ಕಾನ್ಸ್ಟೆಂಟ್ ಮೆಥಡ್, ಇನ್ನೊಂದು ರೊಟೇಷನ್ ಮೆಥಡ್. ಕಾನ್ಸ್ಟೆಂಟ್ ಮೆಥಡ್, ಇನ್ನೊಂದು ರೊಟೇಷನ್ ಮೆಥಡ್. ಓಕೆ, ಸೊ ರೊಟೇಷನ್ ಮೆಥಡ್ ಅಂತಂದ್ರೆ ಏನು ಕ್ಲಾಕ್ ಏನು ತಿರುಗುತ್ತಲ್ವಾ, ಸೊ ಆ ಥರ ನಾವು ಆಂಟಿ ಕ್ಲಾಕ್ ವೈಸ್ ನಾವು ರೊಟೇಷನ್ ಹಾಕ್ಬೇಕು. ಓಕೆ, ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಆ ತರ ನೀವು ರೊಟೇಷನ್ ಅಲ್ಲಿ ಆಟಾಡ್ಬೇಕು. ಫ್ರಂಟ್ ಅಂಡ್ ಬ್ಯಾಕ್ ರೋಸ್ ಆರ್ ಫರ್ದರ್ ಸಬ್ ಡಿವೈಡೆಡ್ ಇಂಟು ತ್ರೀ ಏರಿಯಾಸ್ ಆಸ್ ಶೋನ್ ಇನ್ ದಿ ಫಿಗರ್ ಅಬೌವ್. ದ ಏರಿಯಾ ಇನ್ ವಿಚ್ ಸಮ್ಬಡಿ ಇಸ್ ಪೋಸ್ಟೆಡ್ ಇಸ್ ಕನ್ಸಿಡರ್ಡ್ ಆಸ್ ಎ ಝೋನ್ 1. ನೋಡಿ, ಯಾರು ಸರ್ವಿಸ್ ಅನ್ನ ಮಾಡ್ತಾರೆ ಸೊ ಅಂತ ಪ್ಲೇಯರ್ ಗೆ ನಾವು 1 ಅನ್ನ ಕೊಡ್ತೀವಿ. ಎಷ್ಟೇ ಪೊಸಿಷನ್ ಕೊಟ್ಟವರಿಗೆ, ಫಾರ್ ಎಕ್ಸಾಂಪಲ್ so rotation rotation method to be okay, so this is 1 okay, 2 3 4 5 6 okay, so 1 so service maatakanta player idirutane 1 ಅವನ ಪೊಸಿಷನ್ ನಂಬರ್ 1 2 3 3 ಅಂದ್ರೆ ಯಾರು ಪಾಸರ್ ಆಗಿರ್ತಾನೆ ಅವರಿಗೆ 3 ಪೊಸಿಷನ್. 4 ಯಾರು ಸ್ಮ್ಯಾಷರ್ ಆಗಿರ್ತಾನೆ 4 ಇಲ್ಲಿ ಲೆಫ್ಟ್ ಝೋನ್ ಅಲ್ಲಿ ಬ್ಯಾಟ್ಮನ್ ಪ್ಲೇಯರ್ ಆಗಿರ್ತಾನೆ. ಇಲ್ಲಿ ಸೆಂಟರ್ ಪ್ಲೇಯರ್ ಗೆ ನಾವು ಏನಂತ ಕರಿತೀವಿ ಲಿಬ್ರೋ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ತರ ಇದು ರೊಟೇಷನ್ ಮೆಥಡ್ ಅಂತ ನಾವು ಕರಿತೀವಿ. The players of the team within the opposite to serve to the to change of side shall move on step ahead clockwise. The player in zone 2 moves to zone 1, the player of zone 1 moves to zone 6 and so on. So the rotation method is now clockwise, you know, gadiya thirukkaruthalva athara now rotation method maarbeku. So nodi, so 1 the player in zone 2 moves to zone 1. Okay, so you will do that. So 2 moves to zone 1 either. So either
The player in zone 2 moves to zone 1. The player of zone 1 moves to zone 6. So he only name what the number 1 player moves to 6 place. Our name Jagada Matigare in zone with the Aligan or movement. 6 1 2 5, 5 1 2 4, 4 1 2 3, 3 1 2 2. Ithra clockwise now, you know, the year of Clinton with the other now rotation method in a market. Last one, touches any of the line is considered in a good ball. So, nodi ball side lane athwa end lane idu lutte athwa olagade nilkutare adu good ball, olagade nilkutare out ball. Antennas are tied perpendicular to both sides of net and are used to limit the space between side lines above net. All the balls during a rally should pass within the space of antenna. Without touching them. Only now I can on the side lights in the middle there are gonna straight enough to the scoring. Last one, scoring. A team gets a point and a chance to serve when their opponents make a mistake. A team gets a point and the chance to serve when their opponent make a mistake. Yeah, okay. Now score on the point in the double. ಅಪೋನೆಂಟ್ ಟೀಮ್ ನಲ್ಲಿ ಏನಾದರೂ ಫೋಲ್ ಮಾಡಿದ್ರೆ ತಗೊಳ್ಳೋದ್ರ ವಿಫಲರಾದ್ರೆ ಅವಾಗ ಏನ್ ಮಾಡ್ತೀವಿ, ಸರ್ವಿಸ್ ಯಾರು ಮಾಡಿರ್ತಾರೆ ಅವರಿಗೆ ಪಾಯಿಂಟ್ ಸಿಗುತ್ತೆ. ಇನ್ನ ಸರ್ವಿಸ್ ಮಾಡ್ಬೇಕಾದ್ರೆ ಏನಾದರೂ ನಟ್ಟಿಗೆ ಬಿತ್ತು ಅಂತಂದ್ರೆ ಗುಡ್ ಸರ್ವಿಸ್ ಆಗ್ತಾವಂತೆ ಅಪೋನೆಂಟ್ ತಂಡದವರಿಗೆ ಸ್ಕೋರ್ ಅನ್ನ ಕೊಡ್ತಾರೆ. ದ ಟೀಮ್ ಫಸ್ಟ್ ಟು ರೀಚ್ 20. ಸೊ ಲಾಸ್ಟ್ ಒನ್, ದ ಟೀಮ್ ಫಸ್ಟ್ ಟು ರೀಚ್ 25 ಪಾಯಿಂಟ್ಸ್ first with 2 points leader is considered winner of the set. So yaro 25 point na modalige reach martare, so anta tanda aadigalige naavu winner antu heltunavu kanithivi. With the 2 points leader is considered winner of the set. A match consists of a 5 set sets and the fifth or deciding set is usually played for 50 points. Nodi, so 5 ಸೆಟ್ ಅನ್ನು ನಾವು ಈ ವಾಲಿಬಾಲ್ ಮ್ಯಾಚಲ್ಲಿ ನಾವು ನೋಡ್ತೀವಿ. 25 ಪಾಯಿಂಟ್ ಗೆ ಎಷ್ಟು ನೋಡ್ತೀವಿ, ಸೊ 5 ಸೆಟ್ಸ್ ಅನ್ನು ನಾವು ನೋಡ್ತೀವಿ. ಅಂಡ್ ದ ಫಿಫ್ತ್ ಆರ್ ಡಿಸೈಡಿಂಗ್ ಸೆಟ್ ಈಸ್ ಯೂಶುವಲಿ ಪ್ಲೇಡ್ ಫಾರ್ 15 ಪಾಯಿಂಟ್ಸ್. ಒಂದ್ ವೇಳೆ 5 ಸೆಟ್ ಅಲ್ಲಿ 2 ಆಯ್ಕೆ ಅಂತಂದ್ರೆ 2 ಆಯ್ಕೆ ಅಂದ್ರೆ ಎ ತಂಡ 2 ಸೆಟ್ ಗೆದ್ದರೆ, ಬಿ ತಂಡ ಏನಾದ್ರೂ 2 ಸೆಟ್ ಗೆದ್ದರೆ, ಫೈನಲಿ ಡಿಸೈಡಿಂಗ್ ಫಿಫ್ತ್ ಸೆಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ 15 ಪಾಯಿಂಟ್ ಗೆ ಆಟವನ್ನ ಆಟ ಆಡ್ತಾರೆ. A team winning 3 sets is declared winner of the match. So actually in the volleyball game we are seeing 5 sets. In the 5 sets a team winning 3 sets is declared winner of the match. ಯಾರು 3 ಸೆಟ್ ಅನ್ನು ಗೆಲ್ತಾರೆ, ಸೊ ಅಂತ ತಂಡದ ಆಟಗಾರರು ವಿನ್ನರ್ ಅಂತ ಹೇಳ್ತೀವಿ ನಾವು, ಡಿಕ್ಲೇರ್ ಅನ್ನ ಮಾಡ್ತೀವಿ. ಇದಿಷ್ಟು ವಾಲಿಬಾಲ್ ಆಟದ ಸಂಪೂರ್ಣ ವಿವರ ಆಗಿರುತ್ತೆ. ಇದು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ, ಸೊ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಆ ಪಾಠವನ್ನು ಸಂಪೂರ್ಣವಾಗಿ ಓದಬೇಕು. ಸೊ ಓದಿದಾಗ 2-3 ಬಾರಿ ಓದಿ ನಿಮಗೆ ಅರ್ಥ ಆಗುತ್ತೆ. ನಂತರ ನೀವು ಕ್ವಶನ್ ಆನ್ಸರ್ಗಳಿಗೆ ಬರಲಿಕ್ಕೆ ನಿಮಗೆ ಈಸಿ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದೆಲ್ಲ ಪಾಠ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಧನ್ಯವಾದಗಳು.